ಎಲ್ಲರ ಕೆಲಸನೂ ತುಂಬಾ ಅಚ್ಚುಕಟ್ಟಾಗಿದೆ. ಒಂದು ಡೈಲಾಗ್ ಬರುತ್ತೆ, ಅಭಿಮನ್ಯು ಅಲ್ಲ ಬಬ್ರು ವಾಹನ ಪಾರ್ಥ ಅನ್ನೋ ಒಂದು ಡೈಲಾಗ್ ಬರುತ್ತೆ, ದೊಡ್ಡ ಅಣ್ಣವರ ಡೈಲಾಗ್ಗಳು, ಸಿನಿಮಾ ಡೈಲಾಗ್ಗಳು. ನಿಮಗೆ ಏನ್ ನೆನಪಾಯ್ತು ಸರ್, ನಿಮ್ಮ ತಾತನ್ನು ನೋಡಿದ ಸಿನಿಮಾಗಳಾಗಿರ್ಬೋದು, ಇಂಥದ್ದೇನದ್ ನೆನಪಿಗೆ ಬಂತು? ಇಲ್ಲಿ ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಎಲ್ಲರದು ಒಂದೊಂದು ಚಿಕ್ಕ ಚಿಕ್ಕ ಶೇಡ್ ಕಾಣಿಸುತ್ತೆ. ಈಗ ತಾತಂದ ಒಂದಷ್ಟು ರೆಫರೆನ್ಸಸ್ ಇದೆ, ಚಿಕ್ಕಪ್ಪನ ಒಂದಷ್ಟು ರೆಫರೆನ್ಸಸ್ ಇದೆ, ಆಮೇಲೆ ಅದೆಲ್ಲ ಸಿನಿಮಾ ಆ ಫ್ಲೋ ಅಲ್ಲೇ ಬಂದಿದೆ. ಅದನ್ನ ಜನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ, ಆಮೇಲೆ ಗುರುಗೆ ತುಂಬಾ ಹೋಲುತ್ತೆ ಅದು, ಅದ್ ನೋಡಿ ತುಂಬಾ ಖುಷಿ ಆಗುತ್ತೆ. ಯಾವ್ದ್ರಲ್ಲಿ ಪರ್ಫೆಕ್ಟ್ ಇದಾರೆ, ಮಾಸ ಕ್ಲಾಸ ಅಥವಾ ರೊಮ್ಯಾಂಟಿಕ್? ಆಲ್ರೌಂಡರ್ ಅವನು, ಇದ್ರಲ್ಲಿ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ, ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿದ್ದಾನೆ, 100 to 100. ತುಂಬಾ ದಿನ ಅನ್ಕೊಂಡಿದ್ರು ಯುವ ಯಾವಾಗ ಬರ್ತಾರೆ ತೆರೆ ಮೇಲೆ ಅಂತ, ಅಪ್ಪಾಜಿ ಪ್ರತಿ ಸಲ ಕೇಳ್ತಾ ಇದ್ರು, ಆದ್ರೆ ನಾನು ಟ್ರೈನಿಂಗ್ ಪಡೆದೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಕಂಪ್ಲೀಟ್ ಆಗಿ ಟ್ರೈನಿಂಗ್ ತಗೊಂಡಿದಾರ ಹೇಗೆ ಯುವ ಅಂತ? ಖಂಡಿತ, ಈಗ ಅದು ಸ್ಕ್ರೀನ್ ಅಲ್ಲೇ ಕಾಣಿಸುತ್ತೆ, ಜನರೇ ಹೇಳ್ತಾ ಇದಾರೆ ಅಷ್ಟು 100% ಟ್ರೈನಿಂಗ್ ಮುಗಿಸ್ಕೊಂಡೇ ಬಂದಿರೋದು. ಯಾಕಂದ್ರೆ ನಿಮ್ಗೆ ಕಾಣಿಸುತ್ತೆ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಡಾನ್ಸ್ ಆಗಿರ್ಬೋದು, ಒಂದು ಫೈಟ್ಸ್ ಆಗಿರ್ಬೋದು, ಇಲ್ಲ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆಮೇಲೆ ಒಂದು ವಾಯ್ಸು, ನಂಗೆ ಅವ್ನ ವಾಯ್ಸ್ ತುಂಬಾ ಇಷ್ಟ, ತುಂಬಾ ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ 100% ಟ್ರೈನಿಂಗ್ ತಗೊಂಡೇ ಬಂದಿರೋದು. ಎಲ್ಲರ ಕೆಲಸನು ತುಂಬಾ ಅಚ್ಚುಕಟ್ಟಾಗಿದೆ. ಒಂದು ಡೈಲಾಗ್ ಬರುತ್ತೆ, ಅಭಿಮನ್ಯು ಅಲ್ಲ ಬಬ್ರು ವಾಹನ ಪಾರ್ಥ ಅನ್ನೋ ಒಂದು ಡೈಲಾಗ್ ಬರುತ್ತೆ, ದೊಡ್ಡ ಅಣ್ಣವರ ಡೈಲಾಗ್ಗಳು, ಸಿನಿಮಾ ಡೈಲಾಗ್ಗಳು. ನಿಮಗೆ ಏನ್ ನೆನಪಾಯ್ತು ಸರ್, ನಿಮ್ಮ ತಾತನ್ನು ನೋಡಿದ ಸಿನಿಮಾಗಳಾಗಿರ್ಬೋದು, ಇಂಥದ್ದೇನದ್ ನೆನಪಿಗೆ ಬಂತು? ಇಲ್ಲಿ ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಎಲ್ಲರದು ಒಂದೊಂದು ಚಿಕ್ಕ ಚಿಕ್ಕ ಶೇಡ್ ಕಾಣಿಸುತ್ತೆ. ಈಗ ತಾತಂದ ಒಂದಷ್ಟು ರೆಫರೆನ್ಸಸ್ ಇದೆ, ಚಿಕ್ಕಪ್ಪನ ಒಂದಷ್ಟು ರೆಫರೆನ್ಸಸ್ ಇದೆ, ಆಮೇಲೆ ಅದೆಲ್ಲ ಸಿನಿಮಾ ಆ ಫ್ಲೋ ಅಲ್ಲೇ ಬಂದಿದೆ. ಅದನ್ನ ಜನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ, ಆಮೇಲೆ ಗುರುಗ್ ತುಂಬಾ ಹೋಲುತ್ತೆ ಅದು, ಅದ್ ನೋಡಿ ತುಂಬಾ ಖುಷಿ ಆಗುತ್ತೆ. ಯಾವ್ದ್ರಲ್ಲಿ ಪರ್ಫೆಕ್ಟ್ ಇದಾರೆ, ಮಾಸ ಕ್ಲಾಸ ಅಥವಾ ರೊಮ್ಯಾಂಟಿಕ್? ಆಲ್ರೌಂಡರ್ ಅವನು, ಇದ್ರಲ್ಲಿ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ, ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿದ್ದಾನೆ, 100 to 100. ತುಂಬಾ ದಿನ ಅನ್ಕೊಂಡಿದ್ರು ಯುವ ಯಾವಾಗ ಬರ್ತಾರೆ ತೆರೆ ಮೇಲೆ ಅಂತ, ಅಪ್ಪಾಜಿ ಪ್ರತಿ ಸಲ ಕೇಳ್ತಾ ಇದ್ರು, ಆದ್ರೆ ನಾನು ಟ್ರೈನಿಂಗ್ ಪಡೆದೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಕಂಪ್ಲೀಟ್ ಆಗಿ ಟ್ರೈನಿಂಗ್ ತಗೊಂಡಿದಾರ ಹೇಗೆ ಯುವ ಅಂತ? ಖಂಡಿತ, ಈಗ ಅದು ಸ್ಕ್ರೀನ್ ಅಲ್ಲೇ ಕಾಣಿಸುತ್ತೆ, ಜನರೇ ಹೇಳ್ತಾ ಇದಾರೆ ಅಷ್ಟು 100% ಟ್ರೈನಿಂಗ್ ಮುಗಿಸ್ಕೊಂಡೇ ಬಂದಿರೋದು. ಯಾಕಂದ್ರೆ ನಿಮ್ಗೆ ಕಾಣಿಸುತ್ತೆ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಡಾನ್ಸ್ ಆಗಿರ್ಬೋದು, ಒಂದು ಫೈಟ್ಸ್ ಆಗಿರ್ಬೋದು, ಇಲ್ಲ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆಮೇಲೆ ಒಂದು ವಾಯ್ಸು, ನಂಗೆ ಅವ್ನ ವಾಯ್ಸ್ ತುಂಬಾ ಇಷ್ಟ, ತುಂಬಾ ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ 100% ಟ್ರೈನಿಂಗ್ ತಗೊಂಡೇ ಬಂದಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.